ಇದೀಗ ಹೆಡ್ಲೈನ್ಸ್. 7 ದಶಕಗಳೇ ಕಳೆದ್ರೂ ಗ್ರಾಮಕ್ಕಿಲ್ಲ ಚರಂಡಿ ರಸ್ತೆ ಭಾಗ್ಯ. ಹಿಂದಿ ಏರಿಕೆ ಕನ್ನಡ ಭಾಷೆಗೆ ಧಕ್ಕೆ, ಕನ್ನಡಿಗರಿಗೆ ಕನ್ನಡವೇ ರಾಷ್ಟ್ರಭಾಷೆ ಎಂದ ದಚ್ಚು. ರೈತ ವಿರೋಧಿ ಸುಗ್ರೀವಾಜ್ಞೆಗಳ ವಿರುದ್ಧ ಪ್ರತಿಭಟನೆ, ಕಾಯ್ದೆ ಜಾರಿಗೆ ತರಲು ನಾವು ಬಿಡೋದಿಲ್ಲ. News101 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದ್ರೂ ಈ ಗ್ರಾಮದ ಮುಖ್ಯ ರಸ್ತೆಯೆಲ್ಲ ಕೆಸರುಮಯ. ರಸ್ತೆಯಲ್ಲಿ ತಿರುಗಾಡಲು ವಾಹನ ಸವಾರರು ಹರಸಾಹಸ ಪಡ್ತಿದ್ದಾರೆ. ಪಾದಚಾರಿಗಳಿಗಂತೂ ನರಕ ಸದೃಶ್ಯವೇ ಸರಿ. ಇದು ನಂಜನಗೂಡು ಮೀಸಲು ವಿಧಾನಸಭಾ ಕ್ಷೇತ್ರದ ಗಡಿಯಂಚಿನ ಗ್ರಾಮ ಘಟವಾಡಿಪುರ ಮುಖ್ಯ ರಸ್ತೆಯ ದುಸ್ಥಿತಿ. ಹೌದು, ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸುವ ಉಪರಸ್ತೆಯ ಅವ್ಯವಸ್ಥೆ ಇದು. ಗ್ರಾಮದ ಚರಂಡಿ ಮತ್ತು ಡಾಂಬರೀಕರಣಕ್ಕಾಗಿ ಶಾಸಕರು ಮತ್ತು ಸಂಸದರಲ್ಲಿ ಮಾಡಿದ ಮನವಿಗಳು ಕಸದ ಬುಟ್ಟಿ ಸೇರಿವೆ. ಆಸಕ್ತಿ ಕಳೆದುಕೊಂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅಂತ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಒತ್ತಾಯ ಮೇರೆಗೆ ಮಣ್ಣು ಸುರಿದು ತೇಪೆ ಹಚ್ಚಿದ ಅಧಿಕಾರಿಗಳಿಂದ ಮತ್ತಷ್ಟು ಅವಾಂತರ ಸೃಷ್ಟಿಯಾಗಿದ್ದು, ಇದರಿಂದ ಮಳೆ ಬಂದರೆ ರಸ್ತೆಗಳೆಲ್ಲ ಗದ್ದೆಯಂತೆ ಪರಿವರ್ತನೆ ಆಗ್ತವೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ದುಸ್ಥಿತಿ. ರಸ್ತೆ ದುಸ್ಥಿತಿಯಿಂದಾಗಿ ಬಸ್ ಸೇರಿದಂತೆ ಎಲ್ಲ ವಾಹನ ಸಂಚಾರ ಬಂದಾಗಿದ್ದು ಜನ ಜೀವನ ಅಸ್ತವ್ಯಸ್ತವಾಗಿದೆ. ಕೂಡಲೇ ರಸ್ತೆ ಸರಿಪಡಿಸದಿದ್ದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟಿಸುವುದಾಗಿ ಇಚ್ಛಾಶಕ್ತಿ ಇಲ್ಲದ ಶಾಸಕ ಮತ್ತು ಸಂಸದರು, ಜವಾಬ್ದಾರಿ ಇಲ್ಲದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ನಟ ದರ್ಶನ್ ತುಗ್ದೀಪ್ ಅವರು ತಾವು ಮಾಡೋ ಕೆಲಸಗಳಿಂದಲೇ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದಾರೆ. ಸದಾ ಒಂದಿಲ್ಲೊಂದು ವಿಷಯದಲ್ಲಿ ಸುದ್ದಿಯಾಗುವ ದರ್ಶನ್ ಈ ಬಾರಿ ರಾಜ್ಯದ 6 ಕೋಟಿ ಕನ್ನಡಿಗರ ಪ್ರೀತಿ ಗಳಿಸೋ ಕೆಲಸ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಹೇರಿಕೆಯಾಗ್ತಿರೋ ಹಿಂದಿ ಭಾಷೆ ಬಳಕೆಯ ಬಗ್ಗೆ ದರ್ಶನ್ ಪ್ರತಿಕ್ರಿಯೆ ನೀಡಿದ್ದು, ಅಭಿಮಾನಿಗಳು ತಮ್ಮ ನಟನ ಪ್ರತಿಕ್ರಿಯೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಎಲ್ಲೆಡೆ ಈಗ ವೈರಲ್ ಆಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ರೈತ ವಿರೋಧಿ ಸುಗ್ರೀವಾಜ್ಞೆಗಳ ವಿರುದ್ಧ ರೈತ ಹಾಗೂ ದಲಿತ ಕಾರ್ಮಿಕರ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಇಂದು ಪ್ರತಿಭಟನೆ ನಡೆಯಿತು. ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿರೋ ಶಾಸಕ ಕಚೇರಿ ಮುಂದೆ ವಿವಿಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಲ್ ನಾಗೇಂದ್ರ ಅವರಿಗೆ ರೈತ ಮುಖಂಡರು ಮನವಿ ಪತ್ರ ಸಲ್ಲಿಸಿ, ನಮ್ಮ ಪರ ನೀವು ಅಧಿವೇಶನದಲ್ಲಿ ಮಾತಾಡಬೇಕು, ನಾವು ಯಾವುದೇ ಕಾರಣಕ್ಕೂ ಈ ಕಾಯ್ದೆಗಳು ಜಾರಿಗೆ ತರಲು ಬಿಡಬಾರದು, ನಾವು ಈಗಾಗಲೇ ಹಲವು ಹೋರಾಟಗಳನ್ನು ಮಾಡಿದ್ದೇವೆ, ಆದರೂ ಕೇಂದ್ರ ಸರ್ಕಾರ ಚರ್ಚೆ ಮಾಡದೆ ಕಾಯ್ದೆಗಳನ್ನು ಜಾರಿಗೆ ತರಲು ಹೊರಟಿದೆ, ನೀವು ಅಧಿವೇಶನದಲ್ಲಿ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಶಾಸಕರಿಗೆ ಒತ್ತಾಯಿಸಿದರು. ಅನ್ನದಾತರ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡುವುದಾಗಿ ಶಾಸಕ ಎಲ್ ನಾಗೇಂದ್ರ ಭರವಸೆ ನೀಡಿದರು. ಭಾಗದ ಚುನಾಯಿತ ಪ್ರತಿನಿಧಿಯಾಗಿ ನಾನು ಸಹ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಇಚ್ಛಪಡ್ತೀನಿ. ನೀವು ಯಾವಾಗ ತರಲಿಕ್ಕೂ ಸಹ ಮೊದಲನೇ ಪತ್ರಿಕೆ ನಾನು ಯಾಕಂದರೆ ನಾನು ಸಹ ರೈತ ಕುಟುಂಬದಿಂದ ಬಂದಂಥದ್ದು. ಅದು ಇವತ್ತು ನಾವು ರೈತ ಕುಟುಂಬದೇನು ಉಳುಮೆ ಮಾಡತಕ್ಕಂಥ ನಿರಂತರ ಸುದ್ದಿಗಾಗಿ News101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.